ಸರ್ಕಾರಕ್ಕೆ ಜಾತಿ ಗಣತಿಯ ಆ ಸಮೀಕ್ಷೆಯ ವರದಿಯನ್ನು ಸಲ್ಲಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಮಂತ್ರಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಶೀಲ್ಡ್ ಹಾಕಿ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡೋಣ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಯಾವುದೇ ವರ್ಗಗಳು ಹಿಂದುಳಿದಿದ್ರೆ ಅವುಗಳನ್ನು ಮೇಲೆತ್ತೋದಕ್ಕೆ ಈ ಸಮೀಕ್ಷೆ ಅನ್ನೋದು ಬಹಳ ಉಪಯುಕ್ತ. ಗಣತಿಯೊಂದಾಗ ಕೇಂದ್ರ ಸರ್ಕಾರದ ಅನುಮತಿಯನ್ನು ತೆಗೆದುಕೊಂಡು ಮಾಡಬೇಕಾಗತ್ತೆ. ಇದು ಗಣತಿಯ ಸಮೀಕ್ಷೆಯ ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಮಾಡಿರೋದ, ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಪರಿಗಣಿಸಿ ಗಣತಿಯನ್ನು ಮಾಡಲಾಗಿದೆಯಾ, ಆ ಎಲ್ಲ ಜಾತಿ ವರ್ಗಗಳನ್ನು ಪರಿಗಣಿಸಿ ಈ ಒಂದು ವರದಿ ಸಿದ್ಧಪಡಿಸಲಾಗಿದೆಯಾ, ಈ ಸಿದ್ಧಪಡಿಸಿದಂತಹ ವರದಿಯಿಂದ ಮುಂದೆ ಯಾವ ರೀತಿಯ ಬೆಳವಣಿಗೆಗಳಾಗತ್ತೆ, ಮೀಸಲಾತಿ ವಿಚಾರಕ್ಕೆ ಇದು ಎಷ್ಟರ ಮಟ್ಟಿಗೆ ಸಹಕಾರಿಯಾಗತ್ತೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುನ್ನೆಲೆಗೆ ತರುವಂಥ ನಿಟ್ಟಿನಲ್ಲಿ ಇದು ಎಷ್ಟರ ಮಟ್ಟಿಗೆ ಸಹಕಾರಿ, ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗಲೂ ಈ ಸಮೀಕ್ಷೆಯ ನಿಟ್ಟಿನಲ್ಲಿ ಇದ್ದೇ ಇದ್ದಾವೆ. ಯಾಕಂತ ಹೇಳಿದ್ರೆ 2013-18 ಅವಧಿಯಲ್ಲಿ ಆದಂತಹ ಈ ವರದಿಯನ್ನು ಸ್ವೀಕಾರ ಮಾಡೋದಕ್ಕೆ ಯಾವ ಸರ್ಕಾರಗಳು ಮುಂದಾಗಿರಲಿಲ್ಲ. ಇದೀಗ ಆ ಅವಧಿಯಲ್ಲಿ ಅಂದರೆ 2013-18 ಅವಧಿಯಲ್ಲಿ ಸಿದ್ದರಾಮಯ್ಯನವರೇ ಈ ಸಮೀಕ್ಷೆಗೆ ಅಸ್ತು ಅಂದಿದ್ರು. ಇದೀಗ ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರ ಇರೋದ್ರಿಂದಾಗಿ ಅವರೇ ಆ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ, ಆ ದಿಟ್ಟತನವನ್ನು ತೋರಿದ್ದಾರೆ. ನೋಡಿ, ಜಾತಿ ಗಣತಿ ವರದಿಗೆ ಲಿಂಗಾಯತ ನಾಯಕರ ವಿರೋಧ ವಿಚಾರ, ಇದಕ್ಕೂ ಕೂಡ ಒಂದಷ್ಟು ಪ್ರತಿಕ್ರಿಯೆಗಳು ಬಂದಿದ್ದಾವೆ. ಬಹಳ ಮುಖ್ಯವಾಗಿ ಈ ವರದಿ ಅಂದ ಸಂದರ್ಭದಲ್ಲಿ ಯಾರು ಯಾಕೆ ಈ ವರದಿಯನ್ನು ಸ್ವೀಕಾರ ಮಾಡೋದಕ್ಕೆ ಮುಂದಡೆಗೆ ಬರ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಹಲವಾರು ಲೋಪಗಳಿದ್ದಾವೆ ಅಂತ, ಪಾರದರ್ಶಕತೆಯನ್ನು ಇಲ್ಲಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿ, ಹಾಗೆಯೇ ಸಮಗ್ರವಾಗಿ ಸಮೀಕ್ಷೆ ಆಗಿಲ್ಲ ಅನ್ನುವಂಥ ವಿರೋಧ. ಆ ವಿರೋಧದಲ್ಲಿ ಯಾರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂದರೆ, ಕರ್ನಾಟಕದಲ್ಲಿ ಪ್ರಬಲವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಈ ಸಮೀಕ್ಷೆಯನ್ನು ವಿರೋಧಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಜಾತಿ ಗಣತಿ ವರದಿಗೆ ಲಿಂಗಾಯತ ನಾಯಕರು ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನಂಬರ್ ಕಡಿಮೆ ಇರಬಹುದು ಅನ್ನುವಂಥ ಆತಂಕ ಇರಬಹುದು. ಈಗ ನೀಡಿರುವ ವರದಿ ಕಮಿಷನ್ ರಿಪೋರ್ಟ್ ಅಂತ ಗೊತ್ತಾಗುತ್ತೆ, ಕಾಂತಿರಾಜ್ ವರದಿ, ಜಯಪ್ರಕಾಶ್ ಹೆಗ್ಡೆ ವರದಿ ಅಂತ ಬರೋದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಪರಮೇಶ್ವರ್ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬಹಳ ಗಂಭೀರವಾದ ವಿಚಾರಗಳಿದ್ದಾವೆ ನೋಡಿ. ಅಲ್ಪಸಂಖ್ಯಾತರು ಅಂದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಲಿಸ್ಟಿನಲ್ಲಿ ಬಹುತೇಕ ಮುಸ್ಲಿಂ ಸಮುದಾಯ ಇದೆ. ನಿನ್ನೆ ಬಂದಿರುವಂತಹ ವರದಿಯ ಆಧಾರದಲ್ಲೇ ಹೇಳೋದಾದರೆ ಮುಸ್ಲಿಂ ಸಮುದಾಯ ಅಂದಾಜು 70 ಲಕ್ಷ ಇದ್ದಾರೆ ಅನ್ನೋದೇ ಆದರೆ ಖಂಡಿತವಾಗ್ಲೂ ಅವರು ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ಳೋದಿಲ್ಲ. ಈ ಅರಿವು ಕೂಡ ಈ ವರದಿಯ ಮೂಲಕ ಸರ್ಕಾರಕ್ಕಿದೆ ಅಂತ ಭಾವಿಸ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ನಾವು ನೋಡ್ತಾ ಹೋಗೋಣ. ಲಿಂಗಾಯತ ನಾಯಕರು ಬಹಳ ವಿರೋಧವನ್ನು ಇದಕ್ಕೆ ವ್ಯಕ್ತಪಡಿಸ್ತಾರೆ. ಅವರಿಗೆ ನಂಬರ್ ಕಡಿಮೆ ಇರಬಹುದು, ಅಂದರೆ ಲಿಂಗಾಯತ ಸಮುದಾಯದವರು ಕಡಿಮೆ ಇರಬಹುದು ಅನ್ನುವಂಥ ಆತಂಕ ಇರಬಹುದು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಖಂಡಿತವಾಗ್ಲೂ 60-65 ಲಕ್ಷ ಲಿಂಗಾಯತ ಸಮುದಾಯದವರು ಇದ್ದಾರೆ ಅನ್ನುವಂಥದ್ದು ಲಿಂಗಾಯತರು ಒಪ್ಪಿಕೊಳ್ಳಲೇಬೇಕಾಗತ್ತೆ, ಅಥವಾ ಬೇರೆ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅದನ್ನು ಒಪ್ಪಿಕೊಳ್ಳಲೇಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನ ದಿನಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಕೊಡ್ತಾರೆ ಕಾದು ನೋಡಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.